ಇವರು ಆರ್ ಕೆ ನಾರಾಯಣ್ ಗೊತ್ತೇನ್ರಿ ನಿಮಗೆ ಅಂತ. ಅವ್ನು ಗೊತ್ತು ಸರ್ ಅಂತ. ಎಲ್ಲಿದೆ ಅವ್ರ ಮನೆ ಅಂತ. ಅದೇ ದಾಸ್ ಪ್ರಕಾಶ್ ಪ್ಯಾರಡೈಸ್ ಇದೆಯಲ್ಲ ಸರ್, ಎದುರುಗಡೆನೆ ಬರುತ್ತೆ ಅವ್ರ ಮನೆ ಅಂತ. ಹಂಗಿರ್ ಜೀಪ್ ಹತ್ತಿ ಅಂತಂದರು. ನಾವು ಅಲ್ಲೇ ಕಾಯ್ಕೊಂಡು ನಿಂತಿದ್ದೋ. ಒಂದು ಕಾಲು ಗಂಟೆ ಆದಮೇಲೆ ಒಬ್ಬ ವಯಸ್ಸಾದ ವ್ಯಕ್ತಿಗಳು ಬಂದರು. ಆ ದಪ್ಪ ಕನ್ನಡಕನೇ ಹೇಳ್ತು ಇವರೇ ಆರ್ ಕೆ ನಾರಾಯಣ ಅಂತ. ಒಂಥರ ನಮಗೆ ಇದಾಗೋಯ್ತು. ಅವ್ರಿಗೆ ಹಿ ವಾಸ್ ವಿಸಿಬಲಿ ಅಪ್ಸೆಟ್. ಪೊಲೀಸ್ ಅವ್ರು ಯೂನಿಫಾರ್ಮಲ್ಲಿ ಬಂದು ನಿಂತ್ಕೊಂಡ್ರೆ ಅದು ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ. ಹೌದಾ? ಹಾಂ, ನಾನು ಯಾರಿಗೂ ಫೋನ್ ಮಾಡೋದಿಲ್ಲರಿ, ಇಂಗ್ಲೀಷಲ್ಲೇ ಹೇಳಿದ್ದದು. ನಾನು ಯಾರಿಗೂ ಫೋನ್ ಗಿನ್ ಮಾಡೋದಿಲ್ಲ. ಬೇಕಿದ್ರೆ ನಾನು ಮನೇಲಿರ್ತೀನಿ, ಎನಿ ಟೈಮ್ ಹಿ ಕ್ಯಾನ್ ವಿಸಿಟ್ ಮೀ. ಹೌದು, ನಾನು ಅದು ಓದ್ಬಿಟ್ಟು ಇವರೇನೋ ಬೇರೆ ಥರ ಇದ್ದಾರೆ ಅಂದ್ಕೊಂಡಿದ್ದೆ. ಇದೇನು ಹಿಂಗೆ ಇಷ್ಟೊಂದು ಸಿಡ್ಕು ಹೇಳೋ ಅಗತ್ಯ ಇರಲಿಲ್ಲ ಅಂತ ಅಂದರು. ಅವರು ಈಗ ವಯಸ್ಸಾಗಿದೆ, ನಾನೆಲ್ಲೂ ಹೊರಗಡೆ ಬರ್ತಾಯಿಲ್ಲ, ತಾವು ಯಾವ ಟೈಮಲ್ಲಿ ಬಂದರೂ ನಾನು ಇರ್ತೀನಿ ಅಂತ ಹೇಳಿದ್ದಾರೆ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರು ಸರ್ ಅಂತ. ಆ ಥರ ಹೇಳೋಣ ಅಂತಂದರು. ರಿಕ್ವೆಸ್ಟ್ ಪದನೇ ಇಲ್ಲ ಇವರು ಮಾತಾಡಿದ್ರಲ್ಲಿ. ಸೊ ಮತ್ತೆ ಉಪರಾಷ್ಟ್ರಪತಿಗಳಿದ್ರಲ್ಲ ಅಲ್ಲಿಗೆ ಹೋಗಿ ಇಬ್ಬರು ಸೆಲ್ಯೂಟ್ ಹೊಡೆದು ಹೇಳೋದಾದಮೇಲೆ ಸರ್ ಸಾಹೇಬ್ ಐ ವಾಸ್ ಇಮ್ಮೆನ್ಸ್ಲಿ ಹ್ಯಾಪಿ ವಿತ್ ದ ಇನ್ವಿಟೇಷನ್. ಇನ್ನೊಂದು ಸೇರಿಸಿ ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮೊಂದಿಗಿದ್ದಾರೆ ನಿವೃತ್ತ ಅಂದರೆ ವಿಶ್ರಾಂತ ಪೊಲೀಸ್ ಅಧಿಕಾರಿ ಜೇಬರ್ ಸರ್, ಜೆ ಬಿ ರಂಗಸ್ವಾಮಿ ಅವರು. ಸರ್ ನಮಸ್ತೆ. ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ನನಗನ್ಸುತ್ತೆ ಬಹುಶಃ ಕನ್ನಡದಲ್ಲಿ ಮಾಲ್ಗುಡಿ ಡೇಸ್ ಈ ಹೆಸರನ್ನ ಕೇಳಿದಿರುವಂಥ ಕನ್ನಡಿಗರು ಇಲ್ಲ ಅಂತ ಅನ್ಕೋತೀನಿ. ನಾವು ಚಿಕ್ಕಂದಲ್ಲಿರಬೇಕಾದ್ರೆ ಅದು ಸೀರಿಯಲ್ ಆಗಿ ಬರ್ತಿತ್ತು, ಹೀಗಾಗಿ ನಾವು ಅದನ್ನು ನೋಡಿದ್ದೀವಿ. ಒಂದಷ್ಟು ಎಪಿಸೋಡ್ಗಳು ಮಿಸ್ಸು ಆಗಿದೆ. ಅದಾದಮೇಲೆ ಸ್ಟೋನ್ ಬಾಯ್ ಅಂತ ಒಂದು ಬರ್ತಿತ್ತು, ಅದನ್ನು ಕೂಡ ನೋಡಿದ್ವಿ. ಶಂಕರ್ನಾಗ್ ಅವರು ನಿರ್ದೇಶನ ಮಾಡಿರುವಂಥ ಮಾಲ್ಗುಡಿ ಡೇಸ್, ಆ ಒಂದು ಪುಸ್ತಕವನ್ನು ಬರೆದದ್ದು ಕನ್ನಡದ ಅಂದರೆ ಕರ್ನಾಟಕದ ಒಬ್ಬ ಹೆಸರಾಂತ ಲೇಖಕ ಆರ್ ಕೆ ನಾರಾಯಣ್. ಕರೆಕ್ಟಾ ಸರ್? ಆರ್ ಕೆ ನಾರಾಯಣ್ ಅವರು ಮೈಸೂರಲ್ಲೇ ಅವರು ವಾಸ ಇದ್ದವರು, ಬಟ್ ಬರೆದಿದ್ದೆಲ್ಲ ಅವರು ಇಂಗ್ಲೀಷಲ್ಲೇ. ಮತ್ತು ಇನ್ನೊಂದು ನಂಟು ಅಂದರೆ ಅವರ ಬ್ರದರ್ ಆರ್ ಕೆ ಲಕ್ಷ್ಮಣ್ ತುಂಬ ಭಾರತ ಅತ್ಯಂತ ಪ್ರಖ್ಯಾತ ಕಾರ್ಟೂನಿಸ್ಟ್, ವ್ಯಂಗ್ಯ ಚಿತ್ರಕಾರ. ಆರ್ ಕೆ ಲಕ್ಷ್ಮಣ್ ಕಾರ್ಟೂನ್ಸ್ ಅಂದರೆ ನೀವು ಗೂಗಲಲ್ಲಿ ನೋಡ್ಬೋದು. ಅವರ ಒಂದು ಕಾರ್ಟೂನು ಸಿರೀಸ್ ಕಾಮನ್ ಮ್ಯಾನ್ ಕಾರ್ಟೂನ್ ಅಂತ, ಅದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅವರು ಬದುಕಿರುವ ತನಕ ಅದು ಬರ್ತಿತ್ತು. ಈಗ ಟೈಮ್ಸ್ ಆಫ್ ಇಂಡಿಯಾದ ಕಚೇರಿಯಲ್ಲಿ ಕಾಮನ್ ಮ್ಯಾನ್ದೇ ಒಂದು ಪ್ರತಿಮೆ ಕೂಡ ಮಾಡಿದ್ದಾರೆ. ಮಿಸ್ಟರ್ ಸಿಟಿಸನ್ ಅಂತ, ಶ್ರೀಸಾಮಾನ್ಯ ಅನ್ನೋ ದೃಷ್ಟಿಯಿಂದ ಭಾಳ ಚೆನ್ನಾಗಿರುತ್ತೆ. ಒಂದು ಕುರ್ಚಿಲು ಗುಗ್ಗ ಇದು ತಲೆ ಮೇಲೆ ಕೂದಲು, ಆಮೇಲೆ ಒಂದು ಜುಬ್ಬಾ, ಕನ್ನಡ ಇದು ಭಾರತೀಯ ಮನುಷ್ಯ, ಭಾರತೀಯ ಸಾಮಾನ್ಯ ಮನುಷ್ಯ ಎಲ್ಲದೂ ಈಗ ನೋಡೋದು. ಅವನು ಅವನು ಬೆರಗಿನಿಂದ ಅವನು ಏನು ನಡೀತಾ ಇದೆ ಅಂತ ನೋಡ್ತಿರ್ತಾನೆ. ಆ ಥರದ ಒಂದು ಕಾಮನ್ ಮ್ಯಾನ್ನ ಮಿಸ್ಟರ್ ಸಿಟಿಸನ್ನ ಸೃಷ್ಟಿ ಮಾಡಿದಂಥವ್ರು ಆರ್ ಕೆ ಲಕ್ಷ್ಮಣ್. ಅವರ ಬ್ರದರ್ ಅವರ ಒಂದು ಅವ್ರದೇ ನಾವೆಲ್ನ ಆಧರಿಸಿ ಗೈಡ್ ಅಂತ ಒಂದು ಸಿನಿಮಾ ಕೂಡ ಮಾಡಲಾಗಿದೆ. ಸೊ ಆರ್ ಕೆ ನಾರಾಯಣ್ ಅವರ ಒಡನಾಟದ ಬಗ್ಗೆ ಸರ್ ಹೇಳ್ತಾ ಇದ್ರು. ಸರ್ ಅದು 86ನೇ ಇಸ್ವಿ. ಅವಾಗ ನಮ್ಮ ರಂಗಪ್ಪ ಅಂತ ಹೇಳಿ ನನಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು ಹಿಂದೆ. ನಾನು ಲಕ್ಷ್ಮೀಪುರಮಲ್ಲಿದ್ದಾಗ ನಾನು ಸರಸ್ವತಿಪುರಂ ಪೊಲೀಸ್ ಸ್ಟೇಷನಲ್ಲಿ ಕೊಡ್ತಿದ್ದೀನಿ. ಜೀಪ್ ಬಂತು, ಇದೇನು ಅವರೇ ಅವರಂಗೆ ಕಾಣಿಸ್ತಾರಲ್ಲ ಅಂತ ಅಂದಾಗ ನಾನು ಓಡೋದೆ. ಯಾಕೆಂದರೆ ನಮ್ಮ ಮೇಲಧಿಕಾರಿಗಳು ಯಾರೇ ಬರಲಿ, ನಾವು ಅವ್ರು ಬರಲಿ ಅಂತ ಕಾಯಾಗಿಲ್ಲ. ಯಾರು ಸರ್ ಯಾರು ಬರೋದು? ನಮ್ಮ ಮೇಲಧಿಕಾರಿಗಳು. ನಾನು ಈಗ ಸಬ್ ಇನ್ಸ್ಪೆಕ್ಟರ್ ಅಂದರೆ ಇನ್ಸ್ಪೆಕ್ಟ್ರ್ ಮೇಲ್ಪಟ್ಟಂಥ ಯಾವುದೇ ಅಧಿಕಾರಿ ಬಂದರೂ ನಾವು ಹೋಗಿ ಅವ್ರನ್ನ ರಿಸೀವ್ ಮಾಡ್ಕೊಂಡು ಬರಬೇಕು. ಸೆಲ್ಯೂಟ್ ಹೊಡೆದು ಕರ್ಕೊಂಬರೋದು ಒಂದು ಸತ್ಸಂಪ್ರದಾಯ. ಅದು ಅದು ಏನು ಅಡಿಯಾಳಿನ ನಡವಳಿಕೆ ಅಲ್ಲ. ಹೂಯವ್ರ ಮೇ ಬಿ ನಮಗಿಂತ ಮೇಲ್ಪಟ್ಟಂಥ ಅಧಿಕಾರಿ ಬಂದಾಗ ಅವ್ರಿಗೊಂದು ಸೆಲ್ಯೂಟ್ ಹೊಡೆದು ಕರ್ಕೊಂಬರೋದು. ಇದು ನಾನು ನೋಡಿದೆ, ಜೀಪ್ ನೋಡಿದ ತಕ್ಷಣ ಯಾರು ಬಂದರು ಸರ್? ಇವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ರಂಗಪ್ಪನವರು ಅಂತೇಳಿ ಅವ್ರು ಕಾಣಿಸಿದ್ರಲ್ಲ. ನಾನು ಓಡೋದೆ, ಓಡೋಗಿ ಸೆಲ್ಯೂಟ್ ಹೊಡೆದೆ, ನಮಸ್ಕಾರ ಸರ್ ಬನ್ನಿ ಅಂತ. ಏ ಇಲ್ಲ ಇಲ್ಲಪ್ಪ, ಅರ್ಜೆಂಟ್ ಕೆಲಸ ಇದೆ. ಇವರು ಆರ್ ಕೆ ನಾರಾಯಣ್ ಗೊತ್ತೇನ್ರಿ ನಿಮಗೆ ಅಂತ. ಅವ್ನು ಗೊತ್ತು ಸರ್ ಅಂತ. ಎಲ್ಲಿದೆ ಅವ್ರ ಮನೆ ಅಂತ. ಅದೇ ದಾಸ್ ಪ್ರಕಾಶ್ ಪ್ಯಾರಡೈಸ್ ಇದೆಯಲ್ಲ ಸರ್, ಎದುರುಗಡೆನೆ ಬರುತ್ತೆ ಅವ್ರ ಮನೆ ಅಂತ. ಹಂಗಿರ್ ಜೀಪ್ ಹತ್ತಿ ಅಂತಂದರು. ಏ ಬನ್ನಿ ಸರ್, ಕಾಫಿ ಕುಡ್ಕೊಂಡು ಹೋಗೋಣಂತೆ ಅಂತೇಳಿ. ಇಲ್ಲಪ್ಪ ಅರ್ಜೆಂಟ್ ಇದೆ, ಇಲ್ಲಿ ಕೂತ್ಕೊಂತ ಅವರೇ ಜೀಪಿಂದ ಇಳಿದ್ಬಿಟ್ಟು ನಾನು ಮಧ್ಯದಲ್ಲಿ ಅವ್ರು ಕೂರಿಸ್ಕೊಂಡ್ರು. ಆಮೇಲೆ ಹೊರಟೋ ನೋಡಿದ್ರೆ ಅವ್ರಿಗಿಂತ ಠೊಣಪ ಯಾರೋ ಡ್ರೈವರು, ಮಧ್ಯದಲ್ಲಿ ನಾನು. ಅದು ಹಳೆ ಕಾಲದ ವಿಲ್ಲಿಸ್ ಜೀಪು, ಕೂತ್ಕೊಳ್ಳಿ ಉಸಿರಾಡೋಕೆ ಕಷ್ಟ ಆಗಿ ಅಂತ. ಇದು ಅದಕ್ಕೆ ಅವ್ರು ಮಧ್ಯದಲ್ಲಿ ಕೂರಿಸ್ಕೊಂಡ್ರು. ಇನ್ನು ಆಚೆ ಈಚೆ
ನಿನ್ನ ಹಿಡ್ದಾಕ್ದೆ ನಿನ್ನ ಬಿಡೋ ಅಂದಂಗೆ ನೀನು ನಮಗೆ ಸಿಕ್ಕಿ ಬಿದ್ದೆಯೋ ರಾಜ ಅಂತಿದೆಯಲ್ಲ ಹಂಗೆ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಕೈದಿಗಳು ಹಂಗೆ ಕೂರಿಸ್ಕೋತೀರಲ್ವಾ? ಆರೋಪಿಗಳನ್ನ ಕೂರಿಸ್ಕೋಬೇಕಾದ್ರೆ ಇಬ್ರು ಪೊಲೀಸ್ನವ್ರು ಮಧ್ಯಾಹ್ನ ಇರ್ಕೆ ಸಿಕ್ಕೊಂಡು ಕೂತ್ಕೊಳ್ತೀವಿ ಅಂತ ತಪ್ಪಿಸ್ಕೊಂಡು ಹೋಗಕ್ಕಾಗಬಾರ್ದು. ಲಾಕ್ ಹಾಕಿ ಅವನಿಗೆ ಅಲ್ಲಿ ಅದಕ್ಕೆ ಮಾಡ್ತೀವಿ, ಇಲ್ಲಾಂದ್ರೆ ಅವರು ತೀರಾ ಅದಕ್ಕೆ ಹಾಕಕ್ಕಾಗಲ್ಲ ಅಂದರೆ ನಮ್ಮ ಒಂದು ಕೈಗೆ ಒಂದು ಬೇಡಿ ನಮ್ಮ ಕೈಗೆ ಇನ್ನೊಂದು ಬೇಡಿ ಅವನಿಗೆ ತಪ್ಪಿಸ್ಕೊಂಡು ಓಡಾಕಲ್ಲ, ನನ್ನ ಹೇಳ್ಕೊಳ್ಳೋದಲ್ಲಿ ಅವ್ನು ಹೋಗಕ್ಕಾಗಲ್ಲ, ಈ ಥರ ಎಲ್ಲ ಇರುತ್ತೆ. ಸರಿ ಸರ್, ಏನು ಸರ್ ಅಂತ, ಇಲ್ಲ ರೀ ಈಗ ಇವರು ಉಪರಾಷ್ಟ್ರಪತಿಗಳು ವೆಂಕಟರಾಮನ್ ಬಂದಿದ್ದಾರೆ, ಅವರು ವೆಂಕಟರಾಮನ್ ಉಪರಾಷ್ಟ್ರಪತಿಗಳಾಗಿದ್ದರು, ಆಮೇಲೆ ರಾಷ್ಟ್ರಪತಿಗಳಾಗಿದ್ದರು, ಅವರು ಗೌರ್ಮೆಂಟ್ ಹೌಸಲ್ಲಿ ಇರ್ತಾರೆ. ರಂಗಪ್ಪನವರು ಹೇಳಿದ್ರು ಈಗ ಆರ್ ವೆಂಕಟರಾಮನ್ ಅವರು ನೋಡೋದಕ್ಕೆ ಬರ್ತಾಯಿದ್ದಾರೆ, ಅದಕ್ಕೆ ಅವ್ರು ಇವ್ರು ಯಾವಾಗ ಬಿಡುವಾಗಿರ್ತಾರೆ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ, ಅದನ್ನು ಹೇಳಬೇಕು ಅಂತ. ಹಾಂ, ಅದಕ್ಕೆ ಆಯಿತು ಸರ್. ಅದಕ್ಕೆ ನಾನು ಏನು ಹೇಳಿದ್ದೆ ಸರ್ ಅಂತೆ, ನಾನು ಯಾಕೆ ಸರ್ ಅಂತ ಕೇಳೋಕ್ಕಾಗುತ್ತಾ ಇನ್ಸ್ಪೆಕ್ಟ್ರಿಗೆ? ಅದಕ್ಕೆ ಅಲ್ಲ, ನನಗೆ ಯಾಕಂದ್ರೆ ಇಂಗ್ಲೀಷ್ ನಾವೆಲಿಸ್ಟ್ ಅಲ್ಲಪ್ಪ, ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಬರ್ತಾಯಿತ್ತು ಯಾರೋ ರಂಗಪ್ಪನವ್ರಿಗೆ, ಬಟ್ ಇವರು ಇಂಟರ್ನ್ಯಾಷನಲಿ ಫೇಮಸ್ ರಿನೌಂಡ್ ಇಂಗ್ಲೀಷ್ ನಾವೆಲಿಸ್ಟ್ ಎದುರುಗಡೆ ಹೋಗಿ ಹೀಗೆ ನೋಡಬೇಕಂತ ಹೇಳೋಕ್ಕೆ ಅವ್ರಿಗೆ ಧೈರ್ಯ ಸಾಲದು. ನನಗೆ ಸ್ವಲ್ಪ ಸಾಹಿತಿಗಳ ಒಡನಾಟ ಎಲ್ಲ ಇತ್ತಲ್ಲ, ಆದ್ರಲ್ಲಿ ನಾನು ಕರ್ಕೊಂಡೋಗಿ ಇದು ಮಾಡೋಣ ಅಂತ ಅವರು ನನ್ನ ಬಂದು ಕರೆದಿದ್ದರು. ಬಟ್ ನನ್ನ ಇಂಗ್ಲೀಷು ಅದೇ ಮಟ್ಟ, ಅದು ಆರ್ ಕೆ ನಾರಾಯಣನ ಎದುರುಗಡೆ ನಾನು ಏನು ಮಾತಾಡಲಿ? ಆಮೇಲೆ ಸರ್ ಏನಂತ ಮಾತಾಡೋದು ಸರ್ ಅಂತ, ಆಮೇಲೆ ನಮ್ಮ ನಮ್ಮಲ್ಲೇ ಡಿಸ್ಕಷನ್ ಮಾಡಿದೆ. ಹೇಳ್ದು ಸಾಹೇಬರು ತಮ್ಮನ್ನು ಭೇಟಿ ಮಾಡಬೇಕು ಅಂತ ಇದ್ದಾರೆ, ಉಪರಾಷ್ಟ್ರಪತಿಗಳು ತಮ್ಮನ್ನು ಭೇಟಿ ಮಾಡಬೇಕು ಅಂತ ಇದ್ದಾರೆ ಸರ್, ತಮಗೆ ಯಾವಾಗ ಬಿಡುವಾಗುತ್ತೆ ಹಾಗೆ ಹೇಳಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಗೌರ್ಮೆಂಟ್ ಹೌಸಲ್ಲಿ ಇದ್ದಾರೆ ಅಂತ ಇಷ್ಟು ಹೇಳಬೇಕಾಯಿತು. ಗೌರ್ಮೆಂಟ್ ಹೌಸ್ ಅಂದರೆ ಅವ್ರು ಉಳ್ಕೊಂಡಿದ್ದ ಜಾಗ ಮೈಸೂರಿನಲ್ಲಿ ಇದೆಯಲ್ಲ, 1805 ಕಟ್ಟಿದಂಥ ಒಂದು ಈ ನಮ್ಮ ರಾಜ್ಯಪಾಲರ ಭವನ ಏನಿದೆ ರಾಜಭವನ ಅದೇ ಥರ ಇದೆ ಮೈಸೂರಲ್ಲಿ. ಅದು 1805 ಕಟ್ಟಿದ್ದು, ಯಾವಾಗ ಟೀಪು ಸುಲ್ತಾನನ ಪತನದ ನಂತರ ವೈಸ್ರಾಯ್ ಇರೋದಕ್ಕೆ ಅಂತ ಕಟ್ಟಿದ್ದಂಥದ್ದು. ಅಲ್ಲೇ ಉಳ್ಕೊಂಡಿದ್ರು ಅವ್ರು, ಆಲ್ರೆಡಿ ಬಂದಿದ್ದರು ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿಗಳಾಗಲೇ ಬಂದಿದ್ದರು ಅವರು, ಆರ್ ಕೆ ನಾರಾಯಣ ಅವ್ರನ್ನ ನೋಡಬೇಕಿತ್ತು, ಬರಕ್ಕೆ ಹೇಳಿ ಅಂತ ಅಂದ್ರೆ ಅಷ್ಟೇ. ಅವರು ಒಂಥರ, ಅವರು ತಮಿಳ್ನಾಡಿನವ್ರಿಲ್ಲ ಅಥವಾ ಅವ್ರ ಪರಿಚಯ ಹೇಗಿತ್ತು ಗೊತ್ತಿಲ್ಲ, ಆ ಥರ ಹೇಳಿದ್ದಾರೆ. ಆಯಿತು ಸರ್ ಅಂತ, ನಾವು ಎಲ್ಲ ಏನು ಮಾತಾಡಬೇಕು ಅಂತ ಮನಸ್ಸಲ್ಲೇ ಸ್ವಲ್ಪ ಎಲ್ಲ ಕಂಪೋಸ್ ಮಾಡಿಕೊಂಡು ನಾನು ಹೇಳಿದೆ ಸರ್ ಈ ಥರ ಹೇಳಿದ್ರೆ ಆಗುತ್ತೆ. ಹೋದ್ರಿ ಅವ್ರ ಮನೆಗೆ? ಅವ್ರ ಮನೆಗೆ ಇಬ್ಬರು ಹೋದೋ. ಹೋಗಾದಮೇಲೆ ಮನೆ ಮುಂದೆ ವರಾಂಡ ಇದೆ, ಅಲ್ಲಿ ಹೋಗಿ ನಿಂತ್ಕೊಂಡು ಕಾಲಿಂಗ್ ಬೆಲ್ ಹೊತ್ತಿದ್ದೋ. ಎಷ್ಟೊತ್ತಾದರೂ ಯಾರೂ ಬರಲೇ ಇಲ್ಲ. ಆಮೇಲೆ ಯಾರು ಬಂದರೂ ಇದಾರ ಅಂತ ಕೇಳ್ದೋ, ಆಯಿತು ಅಂತ ಅವ್ರೇನು ಉತ್ತರನೇ ಹೇಳಿಲ್ಲ, ಸುಮ್ಮನೆ ಒಳಗಡೆ ಹೊಟ್ಟೋದ್ರು. ನಾವು ಅಲ್ಲೇ ಕಾಯ್ಕೊಂಡು ನಿಂತಿದ್ದೋ. ಒಂದು 1/2 ಗಂಟೆ ಆದಮೇಲೆ ಒಬ್ಬ ವಯಸ್ಸಾದ ವ್ಯಕ್ತಿಗಳು ಬಂದರು. ಆ ದಪ್ಪ ಕರ್ನಾಟಕನೇ ಹಿಡಿದು ಇವರೇ ಅಡಕೆ ಹಿಡಿತ ಒಂಥರ ನಮಗೆ ಇದಾಗೋಯ್ತು. ಆಮೇಲೆ ನಮಸ್ಕಾರ ಮಾಡಿ, ಸರ್ ಈ ರೀತಿ ಆರ್ ವೆಂಕಟರಾಮನ್ ಅವರು ತಮ್ಮನ್ನು ಭೇಟಿ ಮಾಡಬೇಕು ಅಂತ ಇದ್ದಾರೆ, ತಮಗೆ ಯಾವಾಗ ಬಿಡುವಾಗಿರುತ್ತೆ? 7:00 ತನಕ ಅಲ್ಲೇ ಗೌರ್ಮೆಂಟ್ ಹೌಸಲ್ಲಿ ಇರ್ತಾರೆ, ತಮಗೆ ಯಾವಾಗ ಬಿಡುವಾಗಿದೆ ಅಂತ ಹೇಳಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದೆ ನಾನು. ಅವ್ರಿಗೆ ಹಿ ವಾಸ್ ವಿಸಿಬಲಿ ಅಪ್ಸೆಟ್. ಪೊಲೀಸ್ ಅವ್ರು ಯೂನಿಫಾರ್ಮಲ್ಲಿ ಬಂದು ನಿಂತ್ಕೊಂಡ್ರೆ ಅದು ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ. ಹೌದಾ? ಹಾಂ, ಅದು ಅವ್ರಿಗೆ ಮುಖದಲ್ಲೇ ಆ ಥರ ಇದಾಯಿತು. ಅದಕ್ಕೆ ನಾನೇನು ಮಾಡಬೇಕು ಅನ್ನೋ ಥರ ಕೇಳಿದ್ರು. ಅದಕ್ಕೆ ತಾವು ಹೇಳಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಸರ್ ಅಂತ. ನಾನು ಐ ಡೋಂಟ್ ವಾಂಟ್ ಟು ಕಮ್ ಎನಿವೇರ್ ಅಂತ ಫಾಸ್ಟಾಗಿ ಮಾತಾಡಿದ್ರು. ಅದು 82 ಮುದುಕ ಮಾತಾಡಿದ್ರೆ ಅದು ಸರಿಯಾಗಿ ಕೇಳಿಸ್ತಾ ಇಲ್ಲ ಅದು. ಆಮೇಲೆ ಇಲ್ಲ, ಅವರು ಹೇಳ್ಕೊಳ್ತಿ ತಾವು ಬಿಡುವಾಗಿದ್ದಾಗ ಅವರು ನಾವು ಬಂದು ಕರ್ಕೊಂಡು ಹೋಗ್ತೀವಿ ಅಂತ. ನಾವು ಬಂದು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಅವ್ರಿಗೆ ಇರಿಟೇಷನ್ನು. ಅದಕ್ಕೆ ನಾನು ಎಲ್ಲೂ ಬರೋದಿಲ್ಲ ಅಂತ. ಸರ್ ಅವ್ರದ್ದು ನಂಬರ್ ತೊಗೊಳ್ಳಿ ಸರ್, ಇದು ಗೌರ್ಮೆಂಟ್ ಹೌಸಿಂದು, ತಮಗೆ ಬೇಕಾದರೆ ಅದನ್ನು ತಾವು ಫೋನ್ ಮಾಡ್ಬೋದು ಅಂತ. ನಾನು ಯಾರಿಗೂ ಫೋನ್ ಮಾಡೋದಿಲ್ಲರಿ, ಇಂಗ್ಲೀಷಲ್ಲಿ ಹೇಳಿದ್ದದು. ನಾನು ಯಾರಿಗೂ ಫೋನ್ಗಿನ್ ಮಾಡೋದಿಲ್ಲ, ಬೇಕಿದ್ರೆ ನಾನು ಮನೇಲಿ ಇರ್ತೀನಿ, ಎನಿ ಟೈಮ್ ಹಿ ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಮೀ. ಅರೆರೇ ಇದೇನಪ್ಪ ಇದು, ಹಿಂಗೆ ಆರ್ಬಿಟ್ರಲ್ಲ ಅಂತೇಳಿ ಸೆಲ್ಯೂಟ್ ಹೊಡೆದ್ಬಿಟ್ಟು ಬಂದುಬಿಟ್ಟ. ಬಂದಾದ್ಮೇಲೆ ಏನು ರೀ ಇದು, ಏನೋ ಮಾತಾಡ್ಸೋದಕ್ಕೆ ಹೋದರೆ ಒಳ್ಳೆ ಮುದೋಳದವರು ಹಾರು ಬಿದ್ದಂಗೆ ಬಿಡ್ತಾರಲ್ಲ ಅಂತ ನಮ್ಮ ರಂಗಪ್ಪನವರು. ಅಲ್ಲ ಏನು ಈ ಥರ ಹಿಂಗೆ ಮಾತಾಡ್ತಾರಲ್ಲ ಅವ್ರದ್ದು. ಆವಾಗಿನ್ನೂ ಮಾಲ್ಗುಡಿ ಡೇಸ್ ಅಂತ ಹೇಳಿ ಟಿ ವಿನಲ್ಲಿ ಬರ್ತಾಯಿತ್ತು, ಅದೆಲ್ಲ ಭಾಳ ಚೆನ್ನಾಗಿ ಬರೆದಿದ್ದಾರೆ ಸರ್ ಅಂತ. ಹೌದು, ನಾನು ಅದು ಓದ್ಬಿಟ್ಟು ಇವರೇನೋ ಬೇರೆ ಥರ ಇದ್ದಾರೆ ಅಂದ್ಕೊಂಡಿದ್ದೆ, ಇದೇನು ಹಿಂಗೆ ಇಷ್ಟೊಂದು ಸಿಡ್ಕು ಹೇಳೋ ಅಗತ್ಯ ಇರಲಿಲ್ಲ ಅಂತ ಅಂದರು.
ಏನೋ ಸರ್ ಅವ್ರು ಮಾತಾಡೋ ಸ್ಟೈಲೇ ಆಗಿರ್ಬೋದು ಅನಿಸುತ್ತೆ, ಏನು ಮಾಡೋದು ಸರ್ ಇರೋದು ಹೆಂಗಿದೆ ಹಂಗೆ ಹೇಳೋಣ ಸರ್ ಅಂತ. ಹಂಗೆಲ್ಲ ಹೇಳಬಾರ್ದ್ರಿ, ಅದರ ದೊಡ್ಡವ್ರ ಹತ್ರ ಮಾತಾಡಿದಾಗ ಯಾವುದೋ ಮೂಡಲ್ಲಿರ್ತಾರೆ, ಅವ್ರ ಸಂಬಂಧ ಹದಗೆಡಾಗಿ ನಾವು ಮಾತಾಡಬಾರ್ದು. ಆ ಥರ ಮಾತಾಡಿದ್ರೆ ನಮಗೂ ಚಪರಾಸಿಗಳಿಗೂ ಏನು ವ್ಯತ್ಯಾಸ ಏನಿದೆ ಅಂತೇಳಿ. ಮತ್ತು ಹೇಗೆ ಹೇಳೋದು ಸರ್ ಅಂತ ಹೇಳ. ಅವರು ಈಗ ವಯಸ್ಸಾಗಿದೆ, ನಾನು ಇಲ್ಲೂ ಹೊರಗಡೆ ಬರ್ತಾ ಇಲ್ಲ, ತಾವು ಯಾವ ಟೈಮಲ್ಲಿ ಬಂದರೂ ನಾನು ಇರ್ತೀನಿ ಅಂತ ಹೇಳಿದ್ದಾರೆ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರು ಸರ್ ಅಂತ. ಆ ಥರ ಹೇಳೋಣ ಅಂತಂದರು. ರಿಕ್ವೆಸ್ಟ್ ಪದವೇ ಇಲ್ಲ ಇವ್ರು ಮಾತಾಡಿದ್ರಲ್ಲಿ, ನಮ್ಮ ರಂಗಪ್ಪನವರು ಅದನ್ನು ರಿಕ್ವೆಸ್ಟ್ ಅನ್ನೋ ಪದ ಬೇರೆ ಸೇರಿದ. ಅದು ಹೆಂಗೆ ಆಗುತ್ತೆ ಸರ್, ಅವ್ನು ಏನು ಮಾತಾಡ್ದೆ ಅದನ್ನೇ ಹೇಳಿದ್ರೆ ಆಯ್ತು ಅದಕ್ಕೆ ಅದಕ್ಕೆ ಅಂತ ನಾನು ಇದು ಮಾಡಿದೆ. ಹಾಗೆಲ್ಲ ಅದಕ್ಕೆ ರೀ ನಮ್ಮನ್ನು ಕಳಿಸಿರೋದು, ನಾವು ಫಿಲ್ಟರ್ ಮಾಡಿ ಮಾತಾಡೋದನ್ನು ಮಾಡ್ಕೋಬೇಕು ಅಂತಂದ್ರೆ. ಆಮೇಲೆ ಅದು ನನ್ನ ಜೀವನದಲ್ಲಿ ಭಾಳ ದೊಡ್ಡ ಪಾಠ ಆಯ್ತು ಅದು ಹೇಗೆ ಮಾತಾಡಬೇಕು. ಅವ್ರು ಯಾವುದೋ ಮೂಡಲ್ಲಾಗ್ತಾರೆ, ನಾವು ಕನ್ವೆ ಮಾಡೋರು ಹೇಗೆ ಮಾಡಬೇಕು ಅಂತ. ಆಮೇಲೆ ನಾನು ಅವ್ರದ್ದು ಗೈಡ್ ಭಾಳ ಚೆನ್ನಾಗಿದೆ ಸರ್ ಅಂತ ಅಂದೆ ನಾನು. ಇಲ್ಲ ನಾನು ನಾವೆಲ್ಲ ಓದಿಲ್ಲ, ಸಿನಿಮಾ ನೋಡಿದ್ದೀನಿ, ದೇವಾನಂದ ವಹಿದಾರಮ್ಮನ್ ಮಾಡಿರೋದು, ಭಾಳ ಬ್ಯೂಟಿಫುಲ್ ಫಿಲ್ಮ್ ಅಂತ ಅವರು ಅಂದರು. ನಾನು ಅದಕ್ಕೆ ಇವರು ಹೇಗಿರ್ತಾರೋ ಅಂತ ಅಂದ್ಕೊಂಡೆ ಅನ್ನೋದು ಬೆರಗು ಅವರಲ್ಲಿತ್ತು. ಆಮೇಲೆ ನಾನು ಹೇಳಿದೆ ಇಲ್ಲ ಸರ್ ಅದಕ್ಕೂ ಇದೇ ಥರ ತಕರಾರು ಮಾಡಿದರು, ಆ ಫಿಲ್ಮು ಅದು ತುಂಬ ಕಂತ್ರಿಯಾಗಿದೆ ಅದು ಇದು ಅಂತೇಳಿ ಸಿಕ್ಕಾಬಟ್ಟೆ ಅದ್ರ ಬಗ್ಗೆ ಟೀಕೆ ಮಾಡಿದರು. ಆ್ಯಕ್ಚುಲಿ ಇವತ್ತು ಅಷ್ಟೇ ಅದರ ಬೆಸ್ಟ್ ಹಾಡುಗಳು ಗೈಡ್ದು ಫಿಲ್ಮ್ ಫೇರ್ ಅವಾರ್ಡ್ ಬಂತು, ಅದಕ್ಕೆ 7-8 ಬಂತು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಕ್ಸೆಪ್ಟ್ ಆರ್ ಕೆ ನಾರಾಯಣ್ ಬಿಟ್ಟರೆ ಯಾರೂ ಟೀಕೆ ಮಾಡಲಿಲ್ಲ ಆ ಫಿಲ್ಮನ್ನ. ಇವರೊಬ್ಬರೇ ಮಾಡಿದ್ರು ಸರ್, ಅದೇನೋ ಹೇಳೋಕ್ಕಲ್ಲ, ಯಾವ ಬಿಡಿ ನಮಗೆ ದೊಡ್ಡವ್ರ ಸಮಸ್ಯೆಯಕ್ಕೆ ನಾವು ಈ ರೀತಿ ಹೇಳೋಣ ಅಂಥೇಳಿ ಗೌರ್ಮೆಂಟ್ ಹೌಸಿನ ತನಕ ಬಂದಿದ್ದಾಯಿತು. ಮತ್ತೆ ಹೇಳಿದ್ರು ಏನು ಮಾತಾಡೋದು ಹೇಳಿ ಇನ್ನೊಂದು ಸರಿ ಅಂತಂದರು. ಹೀಗೆ ಹೇಳೋಣ ಸರ್ ಅಂತ ನಾವು ಮೊದಲು ಮಾತಾಡ್ಕೊಂಡಿದ್ದಲ್ಲ ಅದನ್ನು ಹೇಳಬೇಕು, ರಿಕ್ವೆಸ್ಟ್ ಮಾಡಿದ್ರು ಅಂತ ಹೇಳಬೇಕು ಸಾಹೇಬರಿಗೆ ಅಂತ, ಯಾರಿಗೆ ಉಪರಾಷ್ಟ್ರಪತಿಗಳಿಗೆ. ಸೊ ಮತ್ತೆ ಉಪರಾಷ್ಟ್ರಪತಿಗಳಿದ್ರಲ್ಲ ಅಲ್ಲಿಗೆ ಹೋಗಿ ಇಬ್ಬರು ಸೆಲ್ಯೂಟ್ ಹೊಡೆದು ಹೇಳೋದಾದಮೇಲೆ ಸರ್ ಸಾಹೇಬ್ ವಾಸ್ ಇಮ್ಮೆನ್ಸ್ಲಿ ಹ್ಯಾಪಿ ವಿತ್ ದ ಇನ್ವಿಟೇಷನ್. ಇನ್ನೊಂದು ಸ್ವಲ್ಪ ಸೇರಿಸಿ ತಮ್ಮನ್ನ ಆ್ಯಂಡ್ ಹಿ ಹ್ಯಾಸ್ ರಿಕ್ವೆಸ್ಟೆಡ್ ಯು ಟು ವಿಸಿಟ್ ಹಿಸ್ ಹೌಸ್ ಡ್ಯೂ ಟು ಹಿಸ್ ಓಲ್ಡ್ ಏಜ್, ಈ ಥರ ಅವ್ರು ಮೀಟ್ ಮಾಡೋಕ್ಕಾಗ್ತಿಲ್ಲ ಅಂದಿದ್ದಾರೆ. ಹಾಗೆ ಅಂದ ಎಷ್ಟು ಸಂತೋಷ ಪಟ್ಬಿಟ್ರು ಅಂತಂದರೆ ನಾವು ಅವ್ರಿಗೆ ದ್ರೋಹ ಮಾಡಿದ್ವೇನೋ ಅನಿಸ್ಬಿಡ್ತು. ಯಾಕೆ ವೆಂಕಟರಾಮನ್ ಅವರು ಇಸ್ ಇಟ್ ಹೋ ವಿ ಶಲ್ ಗೋ ಹಾಗೆ ಹೀಗೆ ಅಂತ ಹೇಳಿ ಅವ್ರ ಪಿ ಎನ ಕರೆದು ಆ ತಕ್ಷಣ ಇವ ಕಾಂಟ್ಯಾಕ್ಟ್ ಮಾಡು ನಾನು ಇಷ್ಟೊತ್ತಿಗೆ ಹೋಗೋಣಂತೆ, ಮಧ್ಯಾಹ್ನ 3 ಗಂಟೆಗೆ ಹೋದರೆ ಕನ್ವೀನಿಯಂಟ್ ಅಂತ ಹೇಳಿ ಫಿಕ್ಸ್ ಮಾಡೇಬಿಟ್ರು. ಅವರ ಲಘು ಬಗ್ಗೆ ನೋಡಿಬಿಟ್ಟು ನಮ್ಗೆ ಮತ್ತೆ ಹೆದರಿಕೆ ಆಗ್ಬಿಡ್ತು. ಇನ್ನು ಅಲ್ಲಿ ಹೋಗಿ ಇವರೇನೋ ಉಲ್ಟಾ ಪಲ್ಟಾ ಮಾತಾಡ್ಬಿಟ್ಟಾರಲ್ಲ ಅನ್ನೋ ಭಯ ನಮಗೆ. ರಂಗಪ್ಪನವರಂದ್ರು ಇಲ್ಲ ಕಣೆ ನೀನು ಬಂದ್ಬಿಡು ಸುಮ್ಮನೆ ನೋಡೇಬೇಡ, ಅಲ್ಲೇನಾರು ಆ್ಯಕ್ವರ್ಡ್ ಆಗಿಬಿಟ್ರೆ ಕಷ್ಟ ಆಗುತ್ತೆ, ನಾವೇನೋ ಇಲ್ಲಿ ಹೇಳೋದು ಹೇಳಿಬಿಟ್ಟು ಅಲ್ಲೇನ ಆದರೆ ಅಂತ. ಆಮೇಲೆ ಸಾಯಂಕಾಲ ಅವ್ರ ಮನೆ ಹತ್ರ ಹೋದ, 3:30 ಹೋಗಿದ್ದು. ಅವ್ರು ತುಂಬ ಸಂತೋಷದಿಂದ ಅವ್ರು ಬರಮಾಡ್ಕೊಂಡ್ರು, ಯಾರು ಆರ್ ಕೆ ನಾರಾಯಣ ಅವರು. ಅವ್ರವ್ರು ಬಹಳ ಹೊತ್ತು ಸಾಯಂಕಾಲ ಒಂದು 2-2.5 hours ಕೂತ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿಕೊಂಡು ಆಮೇಲೆ ಬಂದರು ವೆಂಕಟರಾಮನ್. ನಮಗೆ ಬೆಳಗ್ಗೆ ನೋಡಿದ್ದಕ್ಕೂ ಅವ್ರು ಮಾತಾಡಿದ್ದಕ್ಕೂ ಒಂದಕ್ಕೊಂದಕ್ಕೆ ಅವನ್ನ ನಮಗೆ ಇದೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ರಿಲೇಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಬಟ್ ಒಂದು ಆಮೇಲೆ ಅನಿಸಿದ್ದು ನನಗೆ, ಕುವೆಂಪು ಅವರು ಆ ಮಾತು ಹೇಳ್ತಾರೆ, ರಾಜನ ಪಕ್ಕ ಹೋಗೋದನ್ನು ಅವರು ಇದು ಮಾಡೋದಿಲ್ಲ, ಪ್ರಭುತ್ವದ ವಿರೋಧಿಗಳಾಗೇ ಇರ್ತಾರೆ. ಒಬ್ಬ ಸರಿಯಾದಂಥ ಸತ್ವಯುತವಾದಂಥ ರೈಟರು ಅವನು ಈ ಅಧಿಕಾರ ಇಂಥವುದರಿಂದ ದೂರ ಇರ್ತಾನೆ, ಬಂದು ಕರೆದ್ರು ಅಂದಿದ ತಕ್ಷಣ ಹೊಟ್ಟೆ ಬಿದ್ದು ಓಡೋಗೋದು ಅಂತಾರಲ್ಲ, ಆ ರೀತಿ ಆ ಥರದ್ದಿಲ್ವೇ ಇಲ್ಲ ಅವ್ರಿಗೆ. ಆಮೇಲೆ ಅವ್ರ ಏಜ್ ಕೂಡ ಆಗಿತ್ತಲ್ಲ, ಬರ್ತೀನಿ ಅಂದರೆ ಬನ್ನಿರಪ್ಪ ನಮ್ಮ ಮನೆಗೆ ಬನ್ನಿ ಅಂತ ಹೇಳೋಂಥದ್ದು. ಬಟ್ ಹೇಳೋ ಕ್ರಮದಲ್ಲಿ ಸ್ವಲ್ಪ ಹೊರಟಾಗಿದ್ದಿರ್ಬೋದು, ಬಟ್ ನಾವನ್ನು ಅವರಿಬ್ಬರನ್ನ ಯುನೈಟ್ ಮಾಡಿದ್ದು ನನಗೆ ಒಂದು ಸಂತೋಷ. ನಾವೇನಾರು ಅವ್ರು ಹೇಳ್ದಂಗೆ ಹೇಳಿದಿದ್ರೆ ಆ ಕಡೆ ಅವ್ರು ತಿರುಗೂ ನೋಡ್ತಿರ್ಲಿಲ್ಲ ನಾನು. ಉಪರಾಷ್ಟ್ರಪತಿಗಳು ತುಂಬ ಸಂತೋಷಪಟ್ಟರು ಅವರು. ಭಾಳ ಬ್ಯೂಟಿಫುಲ್ ಸರ್, ಇದೊಂದು ಪಾಠ ಇದರಲ್ಲಿ ಇದೆ ರಂಗಪ್ಪನವ್ರು ಏನು ಹೇಳಿದ್ರಲ್ಲ ಸರ್, ಅಂದರೆ ಯಾಕೆಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಪ್ರಶ್ನೆ ಅಲ್ಲ, ಅವರು ಈಗ ಅವರು ಅವರು ಯಾವ ಥರ ಹೇಳಿದ್ರ ಪ್ರಶ್ನೆ ಅಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಪ್ರಶ್ನೆ. ಅವ್ರಿಗೆ ಬರಬೇಡಿ ಅಂತ ಏನು ಹೇಳಿಲ್ಲ ಅವರು, ಹಾಂ ಬರಬೇಡಿ ಅಂತ ಹೇಳಿಲ್ಲ. ಉಪರಾಷ್ಟ್ರಪತಿಗಳ ಬಗ್ಗೆ ಅವ್ರಿಗೆ ಒಂದು ಸಿಟ್ಟಾಗಲಿ ಏನೂ ಇಲ್ಲ, ಏನೂ ಇಲ್ಲ ಅವ್ರಿಗೆ, ಇಲ್ಲ ಇಲ್ಲ ನನಗೆ ಬರೋಕ್ಕಾಗಲ್ಲಪ್ಪ, ಅವ್ರು ಬರಂಗಿದ್ರೆ ಬರಲಿ ಇಷ್ಟೇ ವಿಚಾರ ಇರೋದು. ಸೊ ಅದನ್ನ ನೀವು ಯಾವ ಥರನೂ ಹೇಳ್ಬೋದಾಗಿತ್ತು, ಇನ್ನೊಂದಷ್ಟು ನೀವು ಸೇರಿಸಿ ಇಬ್ಬರು ಮೀಟ್ ಮಾಡ್ದಂಗೆ ಮಾಡ್ಬೋದಾಗಿತ್ತು. ಇದ್ದಂಗೆ ಹೇಳಿದ್ರು ಕೂಡ ಅವ್ರು ಬರ್ತಾ ಇರಲಿಲ್ಲ.
ನೀವು ಅದನ್ನು ಸ್ವಲ್ಪ ಬೇರೆ ಥರ ಮಾಡಿದ್ರಿ ನೋಡಿ, ಮಾಡಿದ ಕೆಲಸಕ್ಕೆ ಒಳ್ಳೆ ಫಲ ಏನಂದ್ರೆ ಅವರಿಬ್ರು ಚೆನ್ನಾಗಿ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ನಮ್ಗೆ ಈ ರೀತಿ ಅವ್ರು ಮಾತಾಡಿದ್ದಿರ್ಬೋದು ನನಗೆ ಇಲ್ಲ. ನಾ ಅದೇ ಎಷ್ಟೊಂದು ಪಾಠ ಇರುತ್ತೆ ಸರ್ ನಿಜ ನಿಜ ದೈನಂದಿನ ಇದರಲ್ಲಿ. ಹೌದು ಹೌದು, ಘಟನೆಗಳಲ್ಲಿ ನಾವು ಎಷ್ಟೋ ಕಲಿಯೋದಿರುತ್ತೆ ಸರ್. ಅದು ಜೊತೆಗೆ ನನಗೆ ಇನ್ನೊಂದು ನನಗೆ ಅನಿಸೋದು, ಈ ಒಂದು ನನಗೊಬ್ಬರು ಸಿಕ್ಕರು ಸರ್, ಒಬ್ಬರು ಮೇಡಮ್ ಒಬ್ಬರು, ಅವರು ಒಂದು ಸಿನಿಮಾ ಮಾಡಿದರು, ಅವ್ರ ಜೊತೆಗೆ ಒಬ್ಬರು ನಿರ್ದೇಶಕರಿದ್ದರು, ಅವ್ರ ಪ್ರೊಡ್ಯೂಸರ್ ಈ ಮೇಡಮ್ಮು. ಆಮೇಲೆ ನಿರ್ದೇಶಕರು ಸ್ವಲ್ಪ ಲೇಟಾಗಿ ಬಂದರು. ಈ ಮೇಡಮ್ ಏನಿದ್ದಾರೆ, ಇವರು ಆ ನಿರ್ದೇಶಕರ ಬಗ್ಗೆ ಏನೇನೋ ಕೆಟ್ಟದಾಗಿ ನನಗೆ ಹೇಳಿದರು, ಅವ್ರು ಹಾಗೆ ಹಿಂಗೆ ಅಂತ ಏನೇನು ಹೇಳಿದರು. ನಾನೆಲ್ಲ ಕೇಳಿಸ್ಕೊಂಡೆ. ಆಮೇಲೆ ನಿರ್ದೇಶಕರು ಬಂದು ನಾನು ನಿರ್ದೇಶಕರ ಜೊತೆ ಹೋದೆ, ನಾನು ಹೋದೆ, ಆಮೇಲೆ ನಿರ್ದೇಶಕರ ಜೊತೆ ನಾನು ಮಾತಾಡಿದೆ. ಆಮೇಲೆ ನಿರ್ದೇಶಕರು ಬಂದು ಮತ್ತೆ ಇವ್ರ ಮೇಡಮ್ನ ಮೀಟ್ ಮಾಡಿದರು. ಇವ್ರಿಗೆ ನಾನಿಬ್ಬರು ಹೋಗಿದ್ದು ನೋಡಿ ಇವ್ರ ಮನಸ್ಸಲ್ಲೇ ಭಯ, ಗೌರೀಶಿಗೇನೋ ನಾನು ಹೇಳಿದ್ದೆಲ್ಲ ಹೇಳಿಬಿಟ್ಟಿರ್ಬೋದು. ಆಮೇಲೆ ಅವ್ರು ಬಂದು ಮತ್ತೆ ಮಾತಾಡಿದ್ಮೇಲೆ ಇವ್ರಿಬ್ಬರು ಮಾತಾಡಿ ಮತ್ತೆ ನನ್ನ ಹತ್ರ ಈ ಮೇಡಮ್ ಬಂದರು, ಪುಣ್ಯ ನೀವೇನು ಹೇಳಿಲ್ವಲ್ಲ ಅಂತಂದರು. ಮೇಡಮ್ ಅದೆಲ್ಲ ಹೆಂಗೆ ಹೇಳೋಕ್ಕಾಗತ್ತೆ? ಖಂಡಿತ ಅದೆಲ್ಲ ಯಾಕೆ ಹೇಳಿ, ನನ್ನ ಕೆಲಸ ಅಲ್ಲ ಅದು, ನನ್ನ ಕೆಲಸ ಬೇರೆನಾ? ನೀವು ಸಿನಿಮಾ ಮಾಡಿದ್ರೆ ನಾನು ಸಂದರ್ಶನ ಮಾಡ್ತೀನಿ, ನಿಮ್ಮ ಸಿನಿಮಾದ ಬಗ್ಗೆ ಮಾತಾಡ್ತೀನಿ, ಅವರ ವೈಯಕ್ತಿಕ ವಿಚಾರಗಳು ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ತೊಗೊಂಡು ನಾನೇನು ಮಾಡಲಿ? ಆಮೇಲೆ ತೊಗೊಂಡು ಏನು ಮಾಡಲಿ ಅನ್ನೋದಕ್ಕಿಂತ ನಿಮ್ಮ ನಿಮ್ಮ ಮತ್ತೆ ತಂದು ಹಾಕಿ ನಾನೇನು ಮಾಡಲಿ ಅಂತಂದೆ ನಾನು. ಹೌದೌದು. ಸೊ ಇದೊಂದು ಅಂದರೆ ಇದು ಒಂದು ಒಬ್ಬರು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳಿದಾಗ ಅದನ್ನು ಕೂಡ ಈಗ ಒಳ್ಳೇದು ಹೇಳಿರ್ತಾರೆ ಕೆಟ್ಟದ್ದು ಹೇಳಿರ್ತಾರೆ. ಇನ್ನೊಂದಂದ್ರೆ ಸರ್, ಈಗ ನಾನು ಒಬ್ಬರ ಬಗ್ಗೆ ಒಳ್ಳೇದು ಹೇಳಿ ಕೆಟ್ಟದ್ದು ಹೇಳಿರ್ತೀನಿ, ಸೊ ಇನ್ನು ನನ್ನ ಮಾತು ಕೇಳಿದವರು ಕೆಟ್ಟದ್ರ ಬಿಟ್ಟು ಒಳ್ಳೇದು ಹೇಳಿದ್ರೆ ಬೆಟರ್ ಬೆಟರ್ ಅಲ್ವಾ? ಖಂಡಿತ. ಸೊ ಕೆಟ್ಟ ನಾನೇ ಬೇಕಾದ್ರೆ ಹೇಳ್ತೀನಿ ಅಂತ ಅಂದ್ರೆ ನನಗೇನೋ ಒಂದು ಅಸಮಾಧಾನ ಇದೆ ನಿಮ್ಮ ಬಗ್ಗೆ, ಅಥವಾ ನಾನು ಯಾವುದೋ ಒಂದು ನಿಮ್ಮ ಬಗ್ಗೆ ಈ ವಿಚಾರ ಇಷ್ಟ, ಯಾಕೆ ನಾನು ಹೇಳಿದಾಗ ಬೇರೆ ಇರುತ್ತೆ, ಇನ್ನೊಬ್ರು ಹೇಳಿದಾಗ ಅದು ಬೇರೆ ಥರ ಟೋನ್ ನಾವು ಕರೆಕ್ಟಾಗಿ ಗ್ರಹಿಸಿ ಹೇಳಬೇಕಾಗುತ್ತೆ. ಆದ್ರೂ ಮುಂದುವರೆದ ಭಾಗ ಅಂದ್ರೆ ಇದು ಅಂದ್ರೆ ಒಳ್ಳೇದೇ ಹೇಳಿದ್ದಾರೆ, ಆದರೂ ಅವರು ಸಿಡಿ ಕೇಳಿದ್ದಾರೆ, ಅದನ್ನ ಎಷ್ಟು ಚೆನ್ನಾಗಿ ಅವ್ರು ರಂಗಪ್ಪನವ್ರು ಹೇಳಿದಂತ, ಇದು ನನಗನ್ಸುತ್ತೆ ಒಂದು ಜೀವನದ ಪಾಠ ಸರ್ ಇದು, ಬಹಳ ಬ್ಯೂಟಿಫುಲ್ ಪಾಠ. ಸೊ ಅದು ಅವ್ರು ಹೇಳಿದ್ದು ಸಂಬಂಧಗಳು ಹೇಗಿರುತ್ತೆ, ನಾವು ಅದನ್ನ ಕೆಡ್ಸಕ್ ಹೋಗ್ಬಾರ್ದು, ಆದಷ್ಟು ಒಳ್ಳೇದನ್ನ ಹೇಳೋಣ, ಫಿಲ್ಟರ್ ಮಾಡಿ ಹೇಳೋಣ. ಆ ಫಿಲ್ಟರ್ ಪದ ನಾನು ಕಲ್ತಿದ್ದೆ ಅವರಿಂದ, ಅದು ನೆನಪಲ್ಲಿದೆ ಇವತ್ತು ನನಗೆ.